ಎಲ್ಲ ಸೋದರಿಯರೇ, ರಾಖಿ ಕಟ್ಟುವ ಮುನ್ನ ಈ ವಿಚಾರಗಳನ್ನ ತಿಳಿದುಕೊಳ್ಳಿ, ನಿಮ್ಮ ಬಾಂಧವ್ಯ ಮಧುರವಾಗಿರುತ್ತದೆ. ರಕ್ಷಾ ಬಂಧನವು ಸೋದರ ಸೋದರಿಯರ ನಡುವೆ ಅಚಲವಾದ ಪ್ರೀತಿ, ವಿಶ್ವಾಸ ಮತ್ತು ವಾತ್ಸಲ್ಯದ ಹಬ್ಬವಾಗಿದೆ. ಪಂಚಾಂಗದ ಪ್ರಕಾರ ಈ ರಕ್ಷಾ ಬಂಧನವನ್ನ ಪ್ರತಿ ವರ್ಷ ಆಗಸ್ಟ್ ತಿಂಗಳಿನಲ್ಲಿ ಬರುವ ಒಂದು ಶ್ರಾವಣದ ಪೂರ್ಣಿಮಾ ದಿನದಂದು ಆಚರಿಸಲಾಗತಕ್ಕಂಥದ್ದು. ರಕ್ಷಾ ಬಂಧನವು ಸೋದರ ಸೋದರಿಯರ ನಡುವೆ ಇರ್ತಕ್ಕಂತ ಪ್ರೀತಿ, ವಿಶ್ವಾಸ ಮತ್ತು ವಾತ್ಸಲ್ಯವನ್ನ ಹೆಚ್ಚಿಸುವ ಹಬ್ಬವಾಗಿದೆ. ಪಂಚಾಂಗದ ಪ್ರಕಾರ ಏನು ರಕ್ಷಾ ಬಂಧನ ಹಬ್ಬವನ್ನ ಪ್ರತಿ ವರ್ಷ ಆಗಸ್ಟ್ ತಿಂಗಳಲ್ಲಿ ಏನು ಬರ್ತಕ್ಕಂತ ಒಂದು ಶ್ರಾವಣ ಪೂರ್ಣಿಮಾದಂದು ಆಚರಿಸಲಾಗ್ತಕ್ಕಂಥದ್ದು, ಈ ವರ್ಷ ಕೂಡ ರಕ್ಷಾ ಬಂಧನ ಹಬ್ಬವನ್ನ ಆಗಸ್ಟ್ 19, 2024 ಇಡೀ ದೇಶದಾದ್ಯಂತ ಏನು ಈ ಒಂದು ಹಬ್ಬವನ್ನ ಆಚರಿಸಲಾಗುತ್ತೆ. ಮತ್ತು ಈ ದಿನ ಸೋದರಿಯರು ತಮ್ಮ ಒಂದು ಸೋದರರಿಗೆ ಕೈಗೆ ರಾಖಿ ಕಟ್ಟುವ ಮೂಲಕ ಏನೊಂದು ರಕ್ಷಾ ಬಂಧನದ ಸಮಯವನ್ನ ರಾಖಿಯನ್ನ ಯಾವಾಗ ಕಟ್ಟಬೇಕು, ಶುಭ ಸಮಯದಲ್ಲಿ ಕಟ್ಟಬೇಕು ಎಂಬುದು ಎಲ್ಲ ಒಂದು ಸಹೋದರಿಯರ ಆಸೆಯಾಗಿರತಕ್ಕಂಥದ್ದು. ವಿಶೇಷವಾಗಿ ಭದ್ರಾ ಕಾಲದಲ್ಲಿ ರಾಖಿ ಕಟ್ಟುವುದನ್ನ ತಪ್ಪಿಸಬೇಕು. ರಾಖಿ ಕಟ್ಟುವ ಮುನ್ನ ಎಲ್ಲರೂ ಒಂದು ಶುಭ ಮುಹೂರ್ತವನ್ನ ಪರಿಶೀಲಿಸುವುದು ಇದೇ ಕಾರಣಕ್ಕಾಗಿ. ಏಕಪ್ಪ ಅಂದ್ರೆ ಅಶುಭ ಸಮಯದಲ್ಲಿ ರಾಖಿ ಕಟ್ಟುವುದು ಒಳ್ಳೆಯದಲ್ಲ ಎಂಬುದು ಎಲ್ಲ ಒಂದು ಸೋದರಿಯರ ನಂಬಿಕೆ ಇರ್ತಕ್ಕಂಥದ್ದು. ಆದ್ರೆ ಪಂಚಾಂಗದ ಪ್ರಕಾರ ಈ ವರ್ಷ ರಕ್ಷಾ ಬಂಧನದಂದು ಬೆಳಗ್ಗೆ ರಾಖಿ ಕಟ್ಟಲು ಶುಭ ಮುಹೂರ್ತವಿಲ್ಲ. ಹೀಗಾಗಿ ಏನು ಒಂದು ಸಹೋದರಿಯರೇನಿದ್ದೀರಿ, ಬೆಳಗಿನ ಸಮಯದ ಕೈಗೆ ರಾಖಿ ಕಟ್ಟಬಾರದು. ಮತ್ತು ಯಾವ ಒಂದು ಸಮಯದಲ್ಲಿ ರಾಖಿ ಕಟ್ಟಬೇಕು ಎಂಬುದರ ಸಂಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ. ಇನ್ನು ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಯಾವುದು ಶುಭ ಸಮಯ ಮತ್ತು ಯಾವಾಗ ಎಂಬುದನ್ನ ನೋಡೋಣ. ಏನು ಜ್ಯೋತಿಷಿ ಅನೀಶ್ ವ್ಯಾಸ ರವರ ಪ್ರಕಾರ ಆಗಸ್ಟ್ ಏನೊಂದು 19 ಶ್ರಾವಣ ಪೂರ್ಣಿಮಾ ದಿನದಂದು ಮುಂಜಾನೆ 3-4 ಪೂರ್ಣಿಮಾ ತಿಥಿ ಪ್ರಾರಂಭವಾಗ್ತಕ್ಕಂಥದ್ದು, ಇದು ರಾತ್ರಿ 11:55 ಒಂದು ಕೊನೆಗೊಳ್ತಕ್ಕಂಥದ್ದು. ಏನು ಈ ಪೂರ್ಣಿಮಾ ಇದ್ದರೂ ಕೂಡ ಬೆಳಗ್ಗೆ ರಾಖಿ ಕಟ್ಟಬಾರದು, ಏಕೆಂದ್ರೆ ಈ ದಿನದಂದು ಸೂರ್ಯೋದಯಕ್ಕೂ ಮುನ್ನವೇ ಒಂದು ಭದ್ರನ ನೆರಳು ಇರುತ್ತೆ. ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಧ್ಯಾಹ್ನ 1:29 ಅಲ್ಲಿ 1:29 ಕೊನೆಗೊಳ್ಳುತ್ತೆ. ನೀವು 1:30 ಭದ್ರಾ ಕಾಲದಲ್ಲಿ ರಾಖಿ ಕಟ್ಟುವುದು ಅಶುಭ. ಯಾಕಪ್ಪ ಅಂದ್ರೆ ಅದು ಅಶುಭ ಇರೋದ್ರಿಂದ ಆ ಒಂದು ಸಮಯದಲ್ಲಿ ರಾಖಿ ಕಟ್ಟಬಾರದು ಎಂಬುದು ಒಂದು ಕಾರಣ ಇರತಕ್ಕಂಥದ್ದು. ಈಗ ಯಾವಾಗ ರಾಖಿ ಕಟ್ಟಬೇಕು, ನೀವು ಏನಪ್ಪ ಅಂದ್ರೆ ಈ 1:30 ಸಂಜೆ 7 ಈ ಒಂದು ರಾಖಿ ಕಟ್ಟಲು ಒಳ್ಳೆಯ ಸಮಯ ಇರತಕ್ಕಂಥದ್ದು. ಹಾಗಾಗಿ ಮುಂಜಾನೆಯ ಸಮಯ ಬಿಟ್ಟು ನೀವು ಮಧ್ಯಾಹ್ನ 1:30 ರಾತ್ರಿ 7 ಈ ಒಂದು ರಾಖಿ ಕಟ್ಟಲು ಶುಭ ಇರತಕ್ಕಂಥದ್ದು. ಏನು ಒಂದು ಒಳ್ಳೆಯ ಶುಭ ಮುಹೂರ್ತವನ್ನ ನೋಡಿ ರಾಖಿಯನ್ನ ಕಟ್ಟುವ ಸಹೋದರಿಯರಿಗೆ ಇದು ಒಂದು ಮುಖ್ಯವಾದ ವಿಡಿಯೋ ಆಗಿರ್ತಕ್ಕಂಥದ್ದು.
ಈ ವಿಡಿಯೋ ಇಷ್ಟ ಆದ್ರೆ ನೀವು ಎಲ್ಲರಿಗೂ ಶೇರ್ ಮಾಡಿ, ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.